ಇವತ್ತು ನಾವು ಮತ್ತೊಂದು ಗಣಿತದ TLM ಅನ್ನು ಪರಿಚಯ ಮಾಡಿಕೊಡೋಣ. ಈ ಒಂದು ಗಣಿತದ TLM ಇದ್ರ ಮೂಲಕ ನಾವು ಏನು ತಿಳ್ಕೊಳ್ಬೋದಪ್ಪ ಅಂದರೆ ತ್ರಿಭುಜದ ಹೊರ ಕೋನಗಳ ಮೊತ್ತವನ್ನು ತಿಳ್ಕೊಳ್ಬೋದು. ಹಾಗಾದ್ರೆ ತ್ರಿಭುಜದ ಹೊರ ಕೋನ ಅಂದರೆ ಏನು? ಇವತ್ತು ತ್ರಿಭುಜ ಕಾಣ್ತಾ ಇದೆ ಅಲ್ವಾ, ಇಲ್ಲಿ ನೋಡಿ ಇದು ತ್ರಿಭುಜ. ಈ ತ್ರಿಭುಜದ ಭಾವಗಳು ಮೂರಿದವಲ್ವಾ, ಈ ಮೂರು ಭಾವಗಳಲ್ಲಿ ಪ್ರತಿಯೊಂದು ಭಾವಗಳನ್ನು ವೃದ್ಧಿಸಲಾಗಿದೆ. ಈ ಭಾವವನ್ನು ಹೀಗೆ ವೃದ್ಧಿಸಲಾಗಿದೆ, ಇದು ಹೊರಗಡೆ ಬಂದಿದೆ. ಇದರಂತೆಗೆ ಈ ಭಾವವನ್ನು ಇಲ್ಲಿ ವೃದ್ಧಿಸಲಾಗಿದೆ, ಇಲ್ಲಿ ಹೊರ ಭಾವ ಆಗಿದೆ, ಈ ಕಡೆಗೆ ವೃದ್ಧಿಸಲಾಗಿದೆ, ಇದು ಹೊರಗಡೆ ಬಂದಿದೆ ಅಲ್ವಾ. ಸೊ ಈ ರೀತಿಯಾಗಿ ಹೊರಗಡೆ ಇರುವಂಥದ್ದು ಅದಕ್ಕೆ ನಾವು ಬಾಹ್ಯ ಕೋನ ಅಂತ ಕರಿತೇವೆ. ತ್ರಿಭುಜದ ಭಾವವನ್ನು ವೃದ್ಧಿಸಿದಾಗ ಹೊರಗಡೆ ಉಂಟಾಗುವಂಥ ಕೋನಕ್ಕೆ ನಾವು ಬಾಹ್ಯ ಕೋನ ಅಂತ ಕರಿತಾ ಇದ್ದೇವೆ. ಈ ರೀತಿಯಾಗಿ ತ್ರಿಭುಜದ ಮೂರು ಭಾವಗಳನ್ನು ವೃದ್ಧಿಸಿದ್ದೀವಿ, ಮೂರು ಭಾವಗಳನ್ನು ವೃದ್ಧಿಸಿದಾಗ ಅಲ್ಲಿ ಮೂರು ಕೋಣಗಳು ಉಂಟಾಗಿದ್ದಾವೆ, ಬಾಹ್ಯ ಕೋಣಗಳು. ಒಂದು ಕೋಣ, ಎರಡು ಕೋಣ, ಮೂರು ಕೋಣ. ಈ ಮೂರು ಕೋಣಗಳನ್ನು ಕೂಡಿಸಿದಾಗ ಎಷ್ಟು ಬರುತ್ತೆ ಅನ್ನೋದನ್ನು ನಾವು ಈ ಸರಳವಾಗಿ ತಿಳ್ಕೊಳ್ಬೋದು. ಸರಿ, ಹಾಗಾದರೆ ಈಗ ನಾನು ಈಗ ಹೇಳ್ತಾ ಇದ್ದೀನಿ ನೋಡಿ, ಇದೊಂದು ಕೋಣ, ನೆಕ್ಸ್ಟ್ ಇದೊಂದು ಕೋಣ, ಅದೇ ರೀತಿಯಾಗಿ ಇದು ಒಂದು ಕೋಣ. ಈ ಮೂರು ಕೋಣಗಳನ್ನು ನಾವು ಕೂಡಿಸಿದೀವಲ್ವಾ, ಕೂಡಿಸಿದಾಗ ಯಾವ ಆಕೃತಿ ಬಂತು? ಇಲ್ಲಿ ವೃತ್ತ ಬಂತಲ್ವಾ. ಸರಿ, ಹಾಗಾದ್ರೆ ವೃತ್ತ ಅಂದರೆ ಎಷ್ಟು ಡಿಗ್ರಿ ಕೋಣ ಇರುತ್ತೆ? 360 ಡಿಗ್ರಿ. ಹಾಗಾದರೆ ಈ ತ್ರಿಭುಜದ ಮೂರು ಹೊರ ಕೋಣಗಳನ್ನು ಅಥವಾ ಬಾಹ್ಯ ಕೋಣಗಳನ್ನು ಕೂಡಿಸಿದಾಗ ನಮಗೆ ಬರುವಂತಹ ಒಂದು ಕೋಣ ಎಷ್ಟಪ್ಪ ಅಂತಂದರೆ 360 ಡಿಗ್ರಿ ಕೋಣ ಬರುತ್ತೆ. ಅದನ್ನು ನಾವು ಏನಂತ ಕರಿತೇವೆ, ವೃತ್ತ ಅಂತ ಕರಿತೇವೆ. ಸರಳವಾಗಿ ತಿಳ್ಕೋಬೋದಲ್ವಾ, ಇದನ್ನ ತ್ರಿಭುಜದ ಹೊರ ಕೋಣಗಳ ಒಟ್ಟು ಮೊತ್ತ 360 ಡಿಗ್ರಿ. ಗೊತ್ತಾಯ್ತಾ? ಓಕೆ, ಥ್ಯಾಂಕ್ ಯು.